ಚಿಕ್ಕೋಡಿ ಪಟ್ಟಣದಲ್ಲಿ ಕೃಷ್ಣಾ ತೀರದ ನೆರೆ ಪೀಡಿತ ಸಂತ್ರಸ್ತರ ಮಕ್ಕಳಿಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ಬೆಳಗಾವಿ ಜಿಲ್ಲಾ ವಿತರಕರ ಸಂಘದ ಸಹಯೋಗದಲ್ಲಿ ಪುಸ್ತಕ ಮತ್ತು ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. ಕೃಷ್ಣಾ ನದಿ ತೀರದ ನೆರೆ ಪೀಡಿತ ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದ ಪ್ರವಾಹ ಸಂತ್ರಸ್ತರ ಮಕ್ಕಳಿಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಾಗೂ ಬೆಳಗಾವಿ ಜಿಲ್ಲಾ ವಿತರಕರ ಸಂಘದ ಸಹಯೋಗದಲ್ಲಿ ಪುಸ್ತಕ ಹಾಗೂ ಶೈಕ್ಷಣಿಕ ಪರಿಕರಗಳನ್ನು ಬುಧವಾರ ವಿತರಿಸಲಾಯಿತು. ಐಒಸಿ ಜನರಲ್ ಮ್ಯಾನೇಜರ್ ಗಣಪತಿ ಸುಬ್ರಹ್ಮಣ್ಯಂ ಮಾತನಾಡಿ, ಐಒಸಿಯು ನದಿ ಸಂತ್ರಸ್ತರೊಂದಿಗಿದ್ದು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ನೀಡಲು ಬದ್ಧವಾಗಿದೆ ಎಂದರು. ಈ ಕಾರ್ಯಕ್ರಮ ಏನಂತಂದ್ರೆ, ನಾವು ಆಕ್ಚುಲಿ ಇಲ್ಲಿರುವ ಮಕ್ಕಳಿಗೆ ಇಲ್ಲಿ ಜುಗಲ್ ನಮ್ಮ ಡಿಸ್ಟ್ರಿಬ್ಯೂಟರ್ ಒಬ್ರು ಇದ್ದಾರೆ, ಅವರು ಚಿದಾನಂದ ಮಿಂಚಿ ಅವರು. ಅವರ ಡಿಸ್ಟ್ರಿಬ್ಯೂಟರ್ ನಾವು ಇಲ್ಲಿ ಪ್ರವಾಹ ಬಂದಾಗ ಅವರ ಶೋರೂಮ್ ಮತ್ತೆ ಗೋಡನ್ ಫುಲ್ ತುಂಬಿದೆ, ವಾಟರ್ ತುಂಬಿ ಅವರಿಗೆ ಸಿಲಿಂಡರ್ ಸಹಾಯ ಮಾಡ್ಲಿಕ್ಕೆ ಎಲ್ಲೂ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ನಮಗೆ ಅವ್ರನ್ನ ನೋಡಿ ಬಹಳ ಬೇಜಾರಾಗಿದೆ, ಬಹಳ ಕಷ್ಟಪಟ್ಟಿದ್ದಾರೆ ಅವರು. ಮತ್ತೆ ಅವರು ಫ್ಯಾಮಿಲಿ ಸಹ ಇಲ್ಲಿ ಇರ್ಲಿಕ್ಕಾಗ್ಲಿಲ್ಲ, ಅವರು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದ್ರಿಂದ ನಾವು ಇಲ್ಲಿ ಬಂದು ನೋಡ್ಬೇಕು ಯಾವ ತರ ಪ್ರವಾಹ ಅಂದ್ರೆ, ನಾವೆಲ್ಲ ಸಿಟಿ ಕಡೆ ಇರ್ತೀವಿ, ನಮ್ಗೆ ಈ ಪ್ರವಾಹ ಬಗ್ಗೆ ಏನು ಅಂತ ಗೊತ್ತಾಗೋದಿಲ್ಲ. ನಾವು ಇಲ್ಲಿ ಬಂದು ನೋಡ್ದಾಗ್ಲೇ ನಮ್ಗೆ ಇವರು ಎಷ್ಟು ಕಷ್ಟ ಪಡ್ತಾ ಇದಾರೆ, ಮಕ್ಕಳು ಮತ್ತೆ ಫ್ಯಾಮಿಲಿ, ಎಷ್ಟು ಫ್ಯಾಮಿಲಿಗಳು ಕಷ್ಟ ಪಡ್ತಾ ಇದೆ ಅವ್ರನ್ನ ನೋಡಿ ನಮಗೆ ಸಂತಸ ಆಗಿ ನಾವು ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತಿತ್ತು. ಹಾಗೆ ನಾವು ನಿನ್ನೆ ಎಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಗಳನ್ನೆಲ್ಲ ಕರೆದು ಯಾವ ತರ ಅವ್ರಿಗೆ ನಾವು ಒಂದು ಚಿಕ್ಕ ಸಹಾಯ ಮಾಡ್ಬೋದು ಅಂತ ಒಂದು ಆಲೋಚನೆ ಮಾಡಿದಾಗ ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಸೇರಿ ಇದನ್ನ ಸರ್ ನಾವು ಈ ತರ ಕೊಡೋಣ, ನಾವು ಬೇರೆ ಏನಾದ್ರೂ ಹಂಚಿಕೆ ಮಾಡುವ ಅಂತ ಇತ್ತು. ಆದ್ರೆ ಅವ್ರು ಹೇಳಿದ್ರು, ಇಲ್ಲ ಸರ್ ಇಲ್ಲಿ ಶಾಲೆ ಮಕ್ಕಳೆಲ್ಲ ಬಹಳ ತೊಂದರೆಯಲ್ಲಿದ್ದಾರೆ, ಅವರ ಪುಸ್ತಕಗಳೆಲ್ಲ ಹೋಗಿದೆ. ಆದ್ರಿಂದ ಅವರ ಆಲೋಚನೆಯ ಪ್ರಕಾರವೇ ನಾವು ಇಲ್ಲಿ ಒಂದು ಚಿಕ್ಕ ಒಂದು ನಮ್ಮ ಕಾಂಪಾಸ್ ಮತ್ತೆ ಬುಕ್ಗಳನ್ನ ಕೊಡಬೇಕು ಈ ಮಕ್ಕಳಿಗೆ ಅಂತ ಒಂದು ಆಲೋಚನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಈ ಮಕ್ಕಳಿಗೆ ಸಾಧ್ಯ ಆದಷ್ಟು ಸಹಾಯ ಮಾಡ್ತೇವೆ. ಇನ್ನು ಮುಂದಕ್ಕೂ ಇದೇ ತರ ಏನಾದ್ರೂ ಆದ್ರೆ ನಾವು ಇದೇವೆ, ಹಿಂದೆ ಇದೇವೆ, ಬೆನ್ನತ್ತಿ ಇರ್ತೀವಿ. ಈ ಸಂದರ್ಭದಲ್ಲಿ ಚೀಫ್ ಏರಿಯಾ ಮ್ಯಾನೇಜರ್ ರಮೇಶ್ ಬಾಬು, ಬೆಳಗಾವಿಯ ಸೀನಿಯರ್ ಮ್ಯಾನೇಜರ್ MS ಜೋಶಿ, ವಿತರಕರ ಸಂಘದ ಅಧ್ಯಕ್ಷ ಸುನೀಲ್ ಪೋಳ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಜಯ್ ಮಿಂಚೆ, DKSSK ನಿರ್ದೇಶಕ ಪರಸ್ಗೌಡ ಪಾಟೀಲ್, ಅಣ್ಣಾಸಾಹೇಬ್ ಪಾಟೀಲ್, ಸುರೇಶ್ ಪಾಟೀಲ್, ಸುಧಾಕರ್ ಗಣೇಶ್ವಾಡಿ, ನರೇಂದ್ರ ನೇರ್ಲಿಕರ್, ಆದಿನಾಥ್ ಶೆಟ್ಟಿ, ಕಂಪನಿಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು.